ಅಷ್ಟು ಹೊತ್ತಿಂದ ಸಂಜೆಯಿಂದ ಈ ಶೆಕೆಯಲ್ಲಿ ಬೆಂದು ಬೇಯ್ತಾ ಇರೋದು, ಕಾಯ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಧ್ರುವ ಸರ್ಜಾ ಅವ್ರನ್ನ ನೋಡೋದಕ್ಕೆ. ಈ ಒಂದು ಜಲಕ್ಕೋಸ್ಕರ ಅಷ್ಟು ವಿ ಐ ಪಿಸ್ ಕಾಣಿಸ್ತಾ ಇದಾರೆ, ಕಾಯ್ತಾ ಇದಾರೆ. ರೆಡಿನಾ ಧ್ರುವ ಸರ್? ಫಸ್ಟ್ ಆಫ್ ಆಲ್ ಆ ಎಲ್ಲ ವಿ ಐ ಪಿಸ್ಗೆ ನಿಮ್ಮ ಕಡೆಯಿಂದ ಹಾಯ್. ಫಸ್ಟ್ ನೀವುಂಟು, ಆ ವಿ ಐ ಪಿಸ್ ಉಂಟು. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಹಾಗೂ ಎಲ್ಲ ತಾಯಂದಿರಿಗೆ, ಅಂಡ್ ದಾವಣಗೆರೆ ಎಲ್ಲರಿಗೂ ನಮಸ್ಕಾರ. ನಿಮ್ಗಳ ಆಶೀರ್ವಾದ ನನ್ನ ಮೇಲೆ ಇರಲಿ. ಇವತ್ತು ನನ್ನ ಜನ್ಮದಿನ, ಎಲ್ಲ ತಾಯಂದಿರು ನನಗೆ ಆಶೀರ್ವಾದ ಮಾಡಿ. ಒಂದು ವಿಚಾರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ವಿಚಾರ ಏನು ಅಂದರೆ, ಸಿ ನನಗೆ ಈಗ 3 ಮಕ್ಕಳಿದ್ದಾರೆ. ಒಂದು ರಾಯನು, ಎರಡನೇದು ನನ್ನ ಮಗಳು ರುದ್ರಾಕ್ಷಿ, ಇನ್ನೊಂದು ಹಯಕೃಪ. ಈ 3 ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಏಕೆಂದರೆ ನಮ್ಮ ಡೈರೆಕ್ಟರ್ ಆಗಲೇ ಹೇಳ್ದಂಗೆ, ನಮಗೆ ಒಂದು 7 ಅದ್ದೂರಿ 175 ಆಯಿತು, ಅದರಲ್ಲೂ ಒಂದು ದಾವಣಗೆರೆ ಒಂದು. ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು. ಸೊ ನನ್ನ ಮನೇಲಿ ಮಕ್ಕಳು, ಹೆಂಡತಿ ಮಕ್ಕಳನ್ನೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ, ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ. ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ, ಐ ಲವ್ ಯು ಸೋ ಮಚ್. ನಾನು ಈ ಸಂದರ್ಭದಲ್ಲಿ ಇಬ್ಬರನ್ನ ನೆನೆಸ್ಕೊತೀನಿ. ಒಂದು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಆ್ಯಂಡ್ ಅವರ ಫ್ಯಾನ್ಸ್, ಆ್ಯಂಡ್ ಎರಡನೇದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ಸರ್, ಅವರ ಫ್ಯಾನ್ಸ್. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಇಲ್ಲಿಗೆ ಬಂದು ಬೆಂತಟ್ಟಿ ಪ್ರೋತ್ಸಾಹ ಮಾಡ್ತಾಯಿದ್ರೆ ತುಂಬಾ ಖುಷಿಯಾಯಿತು. ಮಾರ್ಟಿನು ಇದೇ 11 ಬಿಡುಗಡೆ ಆಗ್ತದೆ, ವಿಜಯದಶಮಿ ದಿವಸ. ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲಿತ್ತು. ನಮ್ಮ ಸಿನಿಮಾಗೂ ಒಂದು ದೊಡ್ಡ ವಿಜಯ ಸಿಗಲಿ, ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಡಾನ್ಸ್ ಕೋರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು, ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು. ಮುರಳಿ ಮಾಸ್ಟರ್ ಆಗಲೇ ಹೇಳ್ದಂಗೆ 17 ಶೂಟ್ ಮಾಡಿದ್ವಿ. 17 ತುಂಬಾ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್. ನೀವು ಹೇಳಿದ್ದು, ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ನೋಡಿದ್ದೀರ ಜೀವನೇನ ಸಾಂಗ್. ಆ ಜೀವನೇನ ಸಾಂಗ್ಗೆ ಜೀವನೇ ಪಣ ಇಟ್ಟು ತೆಗೆದಿದ್ದಂಥ ಸಾಂಗ್, ಫ್ಲೈಟ್ ಇನ್ಸಿಡೆಂಟ್ ಅಲ್ಲ. ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್, ಇಟ್ಸ್ ಓನ್ಲಿ ಅಬೌಟ್ ಆಕ್ಷನ್. ಆಕ್ಷನ್ ಕಬಾಬ್ ನಮ್ಮ ರವಿವರ್ಮ ಮಾಸ್ಟರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್, ಇಟ್ ಮೀನ್ಸ್ ಅ ಲಾಟ್. ಆ್ಯಕ್ಚುಲಿ ಅದ್ದೂರಿಯಲ್ಲಿ ಅವ್ರು ಹೇಳಿದರು ನನಗೆ ಇಲ್ಲಿ ಮಸಲ್ ಟೇರ್ ಆಗಿತ್ತು, ಆಮೇಲೆ ಕೂತ್ಕೊಂಡಿದ್ದೆ ಅಂತ. ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಮಿಡಿಯೇಟಾಗಿ ಬಂದು, ಮಾಸ್ಟರ್ ರೆಡಿ ಮಾಸ್ಟರ್ ಅಂದರೆ, ಏ ಮಾಡು ಆಗತ್ತೆ ನಿನಗೆ, ಥಿಯೇಟ್ರಲ್ಲಿ ಜನ ನಿನಗೆ ವ್ಯೂಸಿಲ್ ಹೊಡೆಯೋದು, ಏನು ರವಿವರ್ಮನ್ಗೆ ವ್ಯೂಸಿಲ್ ಹೊಡಿತಾರ ಅಂತಿದ್ರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಆ್ಯಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರು ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಮ್ ಲಕ್ಷ್ಮಣ್ ಮಾಸ್ಟರ್. ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ಮಾಸ್ ಮಾಧವ್ ಅವ್ರು ಮಾಡಿದ್ದಾರೆ. ನನ್ನ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡಿ ಒ ಪಿ ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ದಾರೆ. ಅದ್ದೂರಿಯಲ್ಲಿ ನನ್ನ ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದಿದ್ದು ಸತ್ಯ ಹೆಗಡೆ ಸರ್. ಈಗ ಅದಾದ ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಹೆಗಡೆ ಸರ್ ಕೈ ಚಳಕ ಇದೆ. ಸೊ ವಿಷುವಲ್ ಟ್ರೀಟ್ ಅನ್ನೋದೊಂದಿರುತ್ತೆ. ಅದಾದಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದ್ಸರಿ ಒಂದೊಂದರ ಇರುತ್ತೆ, ಮಾರ್ಟಿನ್ ಥರ ಬರ್ತಿದ್ದೆ, ಒಂದೊಂದ್ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ. ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವರು.
ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ, ಬಟ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಂ, ಅನುಶ್ರೀಮಂಗು ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಅವ್ರು ಇರ್ಬೋದು, ಮಹೇಶ್ ಅವ್ರು ಇರ್ಬೋದು, ಪ್ರವೀಣ್ ಅವ್ರು ಇರ್ಬೋದು, ಪಾಂಡವ್ ಪ್ರವೀಣ್ ಅವ್ರು ಇರ್ಬೋದು. ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್, ಉದಯ್ ಸರ್ ಇರ್ಬೋದು. ಉದಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಸಿ, ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ. ಬಡ್ಜೆಟ್ ಮೀರಿದ್ರೆ ಅಷ್ಟು ಯಾರೂ ಇನ್ವೆಸ್ಟ್ ಮಾಡೋಲ್ಲ. ಬಟ್ ಆದ್ರೂ ಪರವಾಗಿಲ್ಲ ರೀ, ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರ್. ಕೊನೆಯವರೆಗೂ ಹೋರಾಟ ನಡೀತಾನೆ ಇದೆ. ನೀವು ಹೇಳ್ತಿರಲ್ಲ ಓಡ್ರೋ 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 ಅಂತ, ಹಂಗೆ ನಮ್ಮ ಉದಯ್ ಸರ್ ಹೋರಾಟ ಮಾಡ್ತಾನೆ 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 ಬಂದಿದ್ದಾರೆ. ಸೊ 11th October ರಿಲೀಸು. ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು ಎ ಪಿ ಅರ್ಜುನ್ ಅವರು. ಸೊ ಈಗ 12 ವರ್ಷ ಆದಮೇಲೆ ತಿರ್ಗಾ ನಮ್ಮ ಕಾಂಬಿನೇಷನಲ್ಲಿ ಮಾರ್ಟಿನ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಅಂತ. ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು, ಇಲ್ಲ ನಮ್ಮ ಪ್ರಾಂಪ್ಟ್ ತಗೊಳ್ಳಲ್ಲ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈರ್ ಟೀಮ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಮಣಿ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಮ್ಯೂಸಿಕ್. ಇನ್ನೂ ಒಂದು ಸಾಂಗ್ ಇದೆ, ಅದನ್ನು ಇನ್ನೂ ನಾವು ಥಿಯೇಟ್ರಲ್ಲೇ ನೋಡಲಿ ಅಂತ ಒಂದು ಟ್ರೀಟು. ಅದಾದಮೇಲೆ ಈಗ ಅದಾದಮೇಲೆ ರೀರೆಕಾರ್ಡಿಂಗು ರವಿ ಬಸೂರ್ ಅವರು ಮಾಡಿದ್ದಾರೆ. ಏಕೆಂದರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೀರೆಕಾರ್ಡಿಂಗ್ ಇರುತ್ತೆ. ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿಬಡಿ. ನಮಗೆ ಒಂದೇ ನಂಬಿಕೆ ಇರೋದು, ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ. ಒಂದು ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದ್ದೀವಿ, ಒಂದೇ ನಂಬಿಕೆ ನೀವುಗಳು ನಮ್ಮ ಜೊತೆಗಿದ್ದೀರಾ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಸೋ ಮಚ್. ಇದೇ 11th October ಮಾರ್ಟಿನ್ ಬಿಡುಗಡೆ ಆಗ್ತದೆ. ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ. ನಾವು ಯಾವ ರೀತಿ ಅದ್ದೂರಿ ಬಹದ್ದೂರ್ ಭರ್ಜರಿ ಪುಗ್ರು ಮಾಡಿದ್ರು, ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾರ್ಟಿನು ಮಾಡಿದ್ವಿ. ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು. ಒಂದು ಪೇಟ್ರಿಯಾಟಿಕ್ ಟಚ್ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಮೂವಿ. ದಯವಿಟ್ಟು 11th October ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ. ಜಯ ಆಂಜನೇಯ. ಮೂರು ಜನದ ವಿಷಯ ಮೂರು ಹೆಸರು ಹೇಳಲೇಬೇಕು. ಒಂದು ಬಸವರಾಜು ಅವರು, ಆ್ಯಂಡ್ ಗಂಗಾಧರ್ ಸರ್ ಅವರು, ಸುಪ್ರೀತ್ ಅವರು, ಆ್ಯಂಡ್ ವೆಂಕಟ್ ಸರ್ ಅವರು. ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಸಮೃದ್ಧಿ ಮಂಜು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಅಲಂಕಾರ್ ಪಾಂಡೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ರಮೇಶ್ ಅಣ್ಣಂಗೆ ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿರೋದಕ್ಕೆ ಲವ್ ಯು ಆಲ್. ಸರ್ ಥ್ಯಾಂಕ್ ಯು. ಇಲ್ಲ ಸರ್, ಥ್ಯಾಂಕ್ ಯು ಇಲ್ಲ. ಎಷ್ಟೋ ತಿಂದ ಪಾಪ ನಿಮ್ಮ ಹೋಟ್ಲು ಮುಂದೆ ಇಲ್ಲಿ ಬಂದು ಕಾಯ್ತಾ ಇರೋಂತ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಸರ್? ಎಷ್ಟು ಜನ ನಿಮ್ಮ ಹತ್ರ ಬಂದು ನಿಮ್ಮ ಮನೆಯ ಪಕ್ಕದಲ್ಲಿ ನಿಂತು ನಿಮಗಾಗಿ ಡೈಲಾಗ್ ಹೇಳ್ತಾರೆ. ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆ ಒಂದು ಡೈಲಾಗ್ ಸರ್. ಲೈಫ್ ಅಲ್ಲಿ ಸೋತವರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಸದ್ಯಕ್ಕೆ ನನಗೆ ಎನಿಮೀಸ್ ಜಾಸ್ತಿ. ಗುರಿ ತಪ್ಪಿದ್ದಲ್ಲ, ಈ ಮಾರ್ಟಿನ್ ಗುರಿನ ಇಟ್ಟಿಲ್ಲ. 11th October ಮಾರ್ಟಿನ್ ಗುರಿ ಇಟ್ಟಿದ್ದಾನೆ. ಎಲ್ರು ಬಂದು ಆಶೀರ್ವಾದ ಮಾಡಿ. ಧ್ರುವ ಸರ್, ನೀವು ಬಂದ್ರಿ, ಮಾತಾಡಿದ್ರಿ, ಎಲ್ಲರನ್ನೂ ನೆನೆಸ್ಕೊಂಡ್ರಿ. ನಿಮ್ಮ ಜೀವನದ ಒಂದು ದೊಡ್ಡ ಜೋರ್ನಿಲಿ ನಿಮ್ಮ ಜೊತೆ ಇದ್ದಿದ್ದು ನಮ್ಮ ಸರ್ನ ನಾವು ಕರಿ